ಆಷಾಢ ಏಕಾದಶಿಯ ನಿಮಿತ್ತವಾಗಿ ಲಕ್ಷಾವಧಿ ವಾರ್ಕರಿ ಪಂಢರಪುರದಲ್ಲಿ ಬರುತ್ತಾರೆ. ವಾರ್ಕರಿಗಳ ಸೇವೆ ಸೌಲಭ್ಯ ಪೂರೈಸಲಿಕ್ಕಾಗಿ ಸರ್ವ ಸರಕಾರಿ ಯಂತ್ರಣೆ ಅಗತ್ಯವಿರುತ್ತದೆ. ಇದರಿಂದಾಗಿ ಪ್ರತಿ ವರ್ಷ ಆಷಾಢ ಏಕಾದಶಿಯಲ್ಲಿ ಬರುವಂತಹ ಸ್ಥಾನಿಕ ಸುಟ್ಟಿ ಈ ಬಾರಿ ಜಿಲ್ಲಾ ಆಡಳಿತವು ರದ್ದುಪಡಿಸಿದೆ. ಸುಟ್ಟಿ ರದ್ ಆಗಿರುವುದರಿಂದ ಈ ರಜೆಯನ್ನು ರದ್ದುಪಡಿಸಲಾಗಿರುವುದರಿಂದ ಸೋಮವಾರ ಜುಲೈ 23ರಂದು ಆಷಾಢ ಏಕಾದಶಿಯಲ್ಲಿ ರಾಜ್ಯ ಸರ್ಕಾರದ ಸರ್ವ ಕಾರ್ಯಾಲಯ ಆರಂಭ ಇರುವುದಾಗಿದೆ. ಕಳೆದ ಅನೇಕ ವರ್ಷಗಳಿಂದ ರಜೆಯ ಪರಂಪರೆ ಖಂಡಿತ ಆಗಿರುವುದರಿಂದ ಸರ್ಕಾರಿ ಸಿಬ್ಬಂದಿಗಳು ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರ್ಯಾಲಯದಲ್ಲಿ ಹಾಗೂ ಬ್ಯಾಂಕ್ ಬಿಟ್ಟು ಪ್ರತಿ ವರ್ಷ ಆಷಾಢ ಏಕಾದಶಿಯಲ್ಲಿ ರಾಜ್ಯ ಸರ್ಕಾರದ ಸರ್ವ ಕಾರ್ಯಾಲಯ ಹಾಗೂ ಶಾಲೆಗಳಿಗೆ ಸುಟ್ಟಿ ನೀಡಲಾಗಿತ್ತು. ಆದರೆ ಆಷಾಢ ಏಕಾದಶಿಯ ಸಮಾರಂಭ ಇದಕ್ಕೆ ಮಹತ್ವ ಇರುವುದರಿಂದ ಪಂಢರಪುರದಲ್ಲಿ ಬರುವಂತಹ ವಾರ್ಕರಿಗಳಿಗೆ ಸೌಲಭ್ಯ ಸೌಕರ್ಯ, ನೀರಿನ ಪೂರೈಕೆ, ಮಹಸೂಲು ಜಿಲ್ಲಾ ಪರಿಷದ, ನೀರು ಪೂರೈಕೆ, ಆರೋಗ್ಯ ಮತ್ತು ಅನ್ಯ ಸರ್ವ ಸರ್ಕಾರಿ ಕಾರ್ಯಾಲಯದಲ್ಲಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಈ ವಾರಿಯಲ್ಲಿ ಅವಶ್ಯಕ ಇರುತ್ತದೆ. ಇದರಿಂದಾಗಿ ಈ ವರ್ಷ ಈ ರಜೆಯನ್ನು ರದ್ದುಪಡಿಸಲಾಗಿದೆ. ಪಂಢರಪುರದ ಶಾಲೆಯಲ್ಲಿಯೂ ಕೂಡ 8 ದಿನ ಸುಟ್ಟಿ ಇರುತ್ತದೆ. ಆದರೆ ಜಿಲ್ಲೆಯಲ್ಲಿಯ ಉರ್ವರಿತ ಸ್ಥಳದಲ್ಲಿ ಶಾಲೆಗಳಿಗೆ ರಜೆ ತೆಗೆದುಕೊಳ್ಳುವುದೋ ಅಥವಾ ಇಲ್ಲವೋ ಈ ನಿರ್ಣಯ ಶಿಕ್ಷಣಾಧಿಕಾರಿ ನೀಡಬೇಕು. ಈ ರೀತಿ ನಿವಾಸಿ ಉಪಜಿಲ್ಲಾಧಿಕಾರಿ ಸಂಜಯ್ ತೇಲಿ ಅವರು ತಿಳಿಸಿದ್ದಾರೆ.